ಭ್ರಷ್ಟಾಚಾರದಲ್ಲಿ ಸಿಕ್ಕಿಬಿದ್ದಿರುವಂತಹ ಮಾಡಾಳ್ ಅವರ ವಿರೂಪಾಕ್ಷಪ್ಪ ಅವರ ಪುತ್ರ ಪ್ರಶಾಂತ್ ಮಾಡಾಳ್ ಅವರ ಮೇಲೆ ಲೋಕಾಯುಕ್ತ ದಾಳಿ ನಡೆದಿರೋದು ಹಲವು ಅಲ್ಲೋಲ ಕಲ್ಲೋಲಗಳಿಗೆ ಕಾರಣ ಆಗ್ತಾ ಇದೆ ರಾಜಕೀಯ ವಿಚಾರದಲ್ಲಿ ಆ ಕ್ಷೇತ್ರದ ವಿಚಾರದಲ್ಲಿ ಬಹಳಷ್ಟು ಬದಲಾವಣೆಗೆ ಈಗ ರಾಜ್ಯ ಬಿಜೆಪಿ ಚಿಂತನೆಯನ್ನು ನಡೆಸ್ತಾ ಇದೆ ಸೋ ಈಗಿನ ಬಿಜೆಪಿಯ ನಡೆ ಗಮನಿಸ್ತಾ ಇದ್ದರೆ ಮಾಡಾಳ್ ವಿರೂಪಾಕ್ಷಪ್ಪ ಅವರ ರಾಜಕೀಯ ಭವಿಷ್ಯ ಅಂತ್ಯಾಗೋಯ್ತಾ ಅನ್ನೋ ಪ್ರಶ್ನೆ ಇದೆ ಕೇವಲ ಮಾಡಾಳ್ ವಿರೂಪಾಕ್ಷಪ್ಪ ಅವರದ್ದು ಮಾತ್ರನ ಅಲ್ಲ ಅವರಿಬ್ಬರು ಮಕ್ಕಳು ಪ್ರಶಾಂತ್ ಮತ್ತೆ ಮತ್ತೊಬ್ಬರು ಇಬ್ಬರು ಮಕ್ಕಳು ರಾಜಕೀಯ ಭವಿಷ್ಯ ಕೂಡ ಬಹುತೇಕ ಅಂತ್ಯ ಅಂತ ಹೇಳಿ ಗೊತ್ತಾಗ್ತಿದೆ ಯಾಕಂದ್ರೆ ಮಲ್ಲಿಕಾರ್ಜುನ್ ಚುನಾವಣೆಗೆ ಸಿದ್ಧತೆ ನಡೆಸಿದ್ರು ಮಾಡಾಳ್ ವಿರೂಪಾಕ್ಷಪ್ಪ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅವರ ಮಗ ಇನ್ನೊಬ್ಬ ಮಗ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಒಂದು ರೌಂಡ್ ಕ್ಯಾಂಪೇನ್ ಕೂಡ ಮುಗಿದಿತ್ತು ಇಡಿಯ ಚನ್ನಗಿರಿಯಲ್ಲಿ ಆದರೆ ಈಗ ಪಕ್ಷದ ವರ್ಚಸ್ಸನ್ನು ಕಾಪಾಡಿಕೊಳ್ಳೋದು ಬಿಜೆಪಿಗೆ ಬಹಳ ಮುಖ್ಯ ಆಗಿದೆ ಭ್ರಷ್ಟಾಚಾರ ಆರೋಪದಲ್ಲಿ ಅದು ರೆಡ್ ಹ್ಯಾಂಡ್ ಆಗಿ ಹಣ ಪಡೆದುಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತಹ ವ್ಯಕ್ತಿ ಅಥವಾ ಅವರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಖಂಡಿತ ಭ್ರಷ್ಟಾಚಾರ ವಿರುದ್ಧದ ಹೋರಾಟ ಅಂತ ಹೇಳಿ ಬಾಯಿ ಬಡ್ಕೊಳ್ಳುವಂತಹ ಬಿಜೆಪಿಗೆ ಇದು ಅತಿದೊಡ್ಡ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಸೊ ಬಿಜೆಪಿಯ ವರ್ಚಸ್ಸು ಕುಂದುತ್ತೆ ಈ ಒಂದು ಕ್ಷೇತ್ರದಿಂದ ರಾಜ್ಯದ ಬಹುತೇಕ ಕ್ಷೇತ್ರಗಳನ್ನು ಬಿಜೆಪಿ ಕಳೆದುಕೊಳ್ಳುವ ಸಾಧ್ಯತೆಗಳು ಕೂಡ ದಟ್ಟವಾಗಬಹುದು ಹಾಗಾಗಿ ಬಿಜೆಪಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿನೇ ಇಲ್ಲ ಚಾನ್ಸ್ ಅಂತೂ ತೆಗೆದುಕೊಳ್ಳೋದೇ ಇಲ್ಲ ಆ ಕ್ಷೇತ್ರಕ್ಕೆ ಪರ್ಯಾಯ ಅಭ್ಯರ್ಥಿ ಯಾರಾದರೂ ಬೇಕು ಅಂಥೇಳಿ ಬಿಜೆಪಿ ಹುಡುಕಾಟದಲ್ಲಿದೆ ಅನ್ನೋದು ಉನ್ನತ ಮೂಲಗಳ ಮಾಹಿತಿ ಹಾಗಾದರೆ ಚನ್ನಗಿರಿ ಕ್ಷೇತ್ರದಲ್ಲಿ ಮುಂದಿನ ಬಿಜೆಪಿ ಅಭ್ಯರ್ಥಿ ಯಾರಾಗಬಹುದು ಆ ಪ್ರಶ್ನೆಯಾಗಿ ಉಳಿದುಕೊಂಡಿದೆ ಆದರೆ ನಿನ್ನೆ ಪವರ್ ಟಿವಿ ಸಮೀಕ್ಷೆಯಲ್ಲಿ ಚನ್ನಗಿರಿ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು ಅನ್ನೋದು ಕೂಡ ವಿಶೇಷ ಈ ಪ್ರಕರಣದ ನಂತರವೂ ಕೂಡ ಬಿಜೆಪಿ ಆ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು ನಮ್ಮ ಸಮೀಕ್ಷೆ ಪ್ರಕಾರ ಆದರೆ ಈಗ ಸದ್ಯಕ್ಕೆ ಬಿಜೆಪಿ ಕ್ಯಾಂಡಿಡೇಟ್ ಯಾರು ಅನ್ನೋದೇ ಆ ಕ್ಷೇತ್ರದ ಮತದಾರರಿಗೆ ಕನ್ಫ್ಯೂಸ್ ಆಗಿದೆ ಮಾಡಾಳ್ ವಿರೂಪಾಕ್ಷಪ್ಪ ಅಂತೂ ಖಂಡಿತ ನಿಲ್ಲೋದಿಲ್ಲ ಅಂತ ಹೇಳಿದರು ಅವರ ಪುತ್ರ ಮಲ್ಲಿಕಾರ್ಜುನ್ ಇಲ್ಲಿ ಲೋಕ ರೈಡ್ ಆಗಿರೋದು ಪ್ರಶಾಂತ್ ಮಾಡಾಳ್ ಮೇಲೆ ಮಲ್ಲಿಕಾರ್ಜುನ್ ಮಾಡಾಳ್ ಅಂತ ಏನೋ ವ್ಯಕ್ತಿ ಇದ್ದಾರೆ ಅವರಿಗೆ ಈ ಬಾರಿ ಟಿಕೆಟ್ ಬಹುತೇಕ ಫೈನಲ್ ಆಗಿತ್ತು ಆದರೆ ಈ ಪ್ರಕರಣ ಈಗ ಅದಕ್ಕೂ ಕೂಡ ಮುಳುವಾಗ್ತಾ ಇದೆ ಸೊ ಮಲ್ಲಿಕಾರ್ಜುನ್ ಮಾಡಾಳ್ ವಿರುದ್ಧ ಮತ್ತೊಂದಿಷ್ಟು ಆರೋಪಗಳು ಕೂಡ ಇದೆ ವಿರೂಪಾಕ್ಷಪ್ಪ ಅವರ ಇಬ್ಬರು ಮಕ್ಕಳು ಅವರ ಸೊಸೆ ಅವರ ಹೆಂಡತಿ ಇವರೆಲ್ಲರೂ ಕೂಡ ಬೇನಾಮಿಯಾಗಿ ಅಕ್ರಮವಾಗಿ ಆಸ್ತಿಗಳಿಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಇದೆ ಇನ್ನು ಮಾಡಾಳ್ ವಿರೂಪಾಕ್ಷಪ್ಪ ಅವರ ಸೈಟ್ ಡೀಟೇಲ್ಗಳು ಅವರ ಲ್ಯಾಂಡ್ ಡೀಟೇಲ್ಗಳು ಮನೆ ಡೀಟೇಲ್ಗಳು ಫಾರ್ಮ್ ಹೌಸ್ ಡೀಟೇಲ್ಗಳು ನೋಡ್ತಾ ಹೋದರೆ ಎಷ್ಟು ಕಮಾಯಿ ಮಾಡಿರಬಹುದು ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಹಾಗಾಗಿ ಇದೇ ಮಾಡಾಳ್ ವಿರೂಪಾಕ್ಷಪ್ಪ ಮತ್ತು ಅವರ ಕುಟುಂಬಕ್ಕೆ ಮುಳುವಾಗಿದೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮತ್ತು ಗುಡ್ ಮಾರ್ನಿಂಗ್ ಮೊದಲನೇದಾಗಿ ಚನ್ನಗಿರಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆ ಮಾಡಾಳ್ ವಿರೂಪಾಕ್ಷಪ್ಪ ಆ್ಯಂಡ್ ಫ್ಯಾಮಿಲಿ ಹೊರತುಪಡಿಸಿದ್ರೆ ಯಾರು ಮುನ್ನೆಲೆಯಲ್ಲಿದ್ದಾರೆ ಅನ್ನೋದು ಪ್ರಶ್ನೆ ಯಾರಾದರೂ ಪರ್ಯಾಯ ಅಭ್ಯರ್ಥಿಗೋಸ್ಕರ ಬಿಜೆಪಿ ಹುಡುಕಾಟ ನಡೆಸ್ತಾ ಇದೆಯಾ ಈ ಕುರಿತಾಗಿ ಜಿಲ್ಲೆಯಲ್ಲಿ ಅಥವಾ ಕ್ಷೇತ್ರದಲ್ಲಿ ಏನಾದರೂ ಸಂಚಲನ ನಡೀತಾ ಇದೆಯಾ ಮಧು ಪ್ರಮುಖವಾಗಿ ಏನು ಈಗಾಗಲೇ ರಾಜ್ಯ ವಿಧಾನಸಭೆ ಚುನಾವಣೆ ಹತ್ತಿರ ಇದೆ ಈ ಒಂದು ಸಮಯದಲ್ಲಿ ಒಂದು ಮಾಡಾಳ್ ಕುಟುಂಬಕ್ಕೆ ಒಂದು ಏನು ಲೋಕಾಯುಕ್ತ ಶಾಕ್ ನೀಡಿರ್ತಕ್ಕಂಥದ್ದು ಯಾಕಂದ್ರೆ ಈಗಾಗಲೇ ಒಂದು ಚನ್ನಗಿರಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಕೂಡ ಕರಗಿದ್ದಿರತಕ್ಕಂಥದ್ದು ಯಾಕಂದ್ರೆ ಪ್ರತಿ ಬಾರಿಯೂ ಇಲ್ಲಿ ಏನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನ ಬದಲಾವಣೆ ಬಯಸುತ್ತಾ ಬಂದರೆ ಒಂದ್ಸರಿ ಕಾಂಗ್ರೆಸ್ ಒಂದ್ಸರಿ ಬಿಜೆಪಿ ಈ ಹಿಂದೆ 1999ರಲ್ಲಿ ಒಂದು ಏನು ಸಿಎಂ ಆಗಿರ್ತಕ್ಕಂಥ ಜೆ ಎಚ್ ಪಟೇಲ್ ಅವ್ರನ್ನೇ ಒಂದು ಏನು ಪಕ್ಷೇತರ ಅಭ್ಯರ್ಥಿ ಆಗಿರ್ತಕ್ಕಂಥ ಒಡ್ನಾಳ್ ರಾಜಣ್ಣ ಅವರು ಸೋಲಿಸಿ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ರು ಅದಾದ ಬಳಿಕ ಒಂದೇನು ಮಾಡಾಳು ಮತ್ತು ಒಡ್ನಾಳ್ ಕುಟುಂಬದ ಒಂದು ಎದುರಾಳಿ ನೀತಿಯಲ್ಲಿ ಒಂದೇನು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡೂ ಕುಟುಂಬಗಳು ಒಂದು ಎದುರಾಗ್ತಿದ್ರು ಈ ಬಾರಿ ಕೂಡ ಏನು ಕಳೆದ ಬಾರಿ ಒಡ್ನಾಳ್ ರಾಜಣ್ಣ ವಿರುದ್ಧ ಮಾಡಾಳು ವಿರೂಪಾಕ್ಷಪ್ಪನವರು ಗೆದ್ದು ಬೀಗಿದ್ರು ಏನು 2013ರಲ್ಲಿ ಒಂದೇನು ಕೆಜೆಪಿ ಸೇರ್ತಕ್ಕಂಥ ಮಾಡಾಳು ವಿರೂಪಾಕ್ಷಪ್ಪನವರು ಕೆಲವೇ ಮತಗಳ ಅಂತರದಲ್ಲಿ ಸೋತಿದ್ರು ಆಗ ಒಡ್ನಾಳ್ ರಾಜಣ್ಣನವರು ಒಂದು ಗೆಲುವು ಸಾಧಿಸಿದ್ರು ಆ ಒಂದು ಸಂದರ್ಭದಲ್ಲಿ ಒಂದೇನು ತುಮಕೋಸ್ ಮಾಜಿ ಅಧ್ಯಕ್ಷರಿರ್ತಕ್ಕಂಥ ಶಿವಕುಮಾರ್ ಅವರು ಒಂದು ಬಿಜೆಪಿಯಿಂದ ಸ್ಪರ್ಧೆ ನಡೆಸಿದ್ರು ಆದ್ರೆ ಕಡಿಮೆ ಮತಗಳನ್ನ ಪಡೆದಿದ್ರು ಕೇವಲ 5,500 ಮತಗಳನ್ನ ಪಡೆದಿದ್ರು ಹೀಗಾಗಿ ಒಂದೇನು ಚನ್ನಗಿರಿಯಲ್ಲಿ ಮಾಡಾಳು ಕುಟುಂಬವೇ ಒಂದು ಬಿಜೆಪಿ ಹೈಕಮಾಂಡ್ ರೀತಿಯಲ್ಲಿ ಇತ್ತು ಯಾಕಂದ್ರೆ ಮಾಡಾಳು ವಿರೂಪಾಕ್ಷಪ್ಪ ಮತ್ತು ಮಾಡಾಳು ಮಲ್ಲಿಕಾರ್ಜುನ್ ಇಬ್ಬರೇ ಕ್ಯಾಂಡಿಡೇಟ್ಗಳಾಗಿದ್ರು ಈ ಬಾರಿ ಏನು ಮಾಡಾಳು ವಿರೂಪಾಕ್ಷಪ್ಪನವರು ಸ್ಪರ್ಧೆ ನಡೆಸಲ್ಲ ಅದ್ರ ಬದಲಾಗಿ ತಮ್ಮ ಪುತ್ರನನ್ನ ತಯಾರು ಮಾಡ್ತಿದ್ರು ಮಾಡಾಳು ಮಲ್ಲಿಕಾರ್ಜುನ್ ಅವರು ಈಗಾಗಲೇ
ಒಂದು ಚುನಾವಣಾ ಪ್ರಕ್ರಿಯೆಗೆ ಚಾಲನೆ ನೀಡಿ ಪ್ರತಿಯೊಂದು ಬೂತ್ ಮಟ್ಟಕ್ಕೂ ಕೂಡ ಹೋಗಿ ಒಂದು ಪ್ರಚಾರ ಕೂಡ ಮಾಡ್ತಾ ಇದ್ರು. ಆದ್ರೆ ಈ ಒಂದು ಲೋಕಾಯುಕ್ತ ದಾಳಿಯಿಂದ ಇಡೀ ಕುಟುಂಬಕ್ಕೆ ಒಂದು ಶಾಕ್ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆದ್ರೆ ಈಗ ಒಂದು ಬಿಜೆಪಿ ಹೈಕಮಾಂಡ್ ಕೂಡ ಈ ಒಂದು ತಲೆಬಿಸಿಯಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಇತ್ತೀಚೆಗೆ ಒಂದು ಬೀದರ್ನಲ್ಲಿ ಏನು ಅಮಿತ್ ಶಾ ಆಗಮಿಸಿದ್ರು, ಒಂದು ಭ್ರಷ್ಟಾಚಾರ ಮುಕ್ತ ಆಡಳಿತ ನಾವು ನೀಡ್ತೀವಿ, ಮತ್ತೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಒಂದು ಕೇಳ್ಕೊಂಡಿದ್ರು. ಆ ಒಂದು ಮಾತಿನಂತೆ ಒಂದೇನು ಮಾಡಾಳ್ ವಿಪಕ್ಷಪ್ಪನವರು ಒಂದು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಆ ಒಂದು ಪರಿಸ್ಥಿತಿಯಲ್ಲಿ ಬಿಜೆಪಿ ಯಾವ ರೀತಿ ಇದನ್ನ ನಿಭಾಯಿಸುತ್ತೆ ಮತ್ತು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗುತ್ತೆ ಅಂತ ಹೇಳಿ ಇದುವರೆಗೆ ಸಹ ಗೊತ್ತಿಲ್ಲ. ಆದ್ರೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಅಂದ್ರೆ ಇಡೀ ಮಾಡಾಳ್ ಕುಟುಂಬಕ್ಕೆ ಯಾವುದೇ ರೀತಿಯಲ್ಲಿ ನಾವು ಟಿಕೆಟ್ ಕೊಡಬಾರ್ದು ಅಂತೇಳಿ ನಿರ್ಧಾರ ಮಾಡಿದಾರಂತ ಏನಾಗ್ತಿದೆ. ಹೀಗಾಗಿ ಒಂದು ಶಿವಕುಮಾರ್ ಅವರಿಗೆ ಮಣೆ ಹಾಕುವ ಸಾಧ್ಯತೆ ಕೂಡ ಇದೆ. ಜೊತೆಗೆ ಕಾಂಗ್ರೆಸ್ ನಲ್ಲಿ ಈಗಾಗಲೇ ಆಕಾಂಕ್ಷಿಗಳು ದಂಡ ಹೆಚ್ಚಿದೆ. ಆ ಒಂದು ಅಭ್ಯರ್ಥಿಗಳನ್ನ ಬಿಜೆಪಿಗೆ ಕರೆತಂದು ಚುನಾವಣೆ ನಡೆಸಲಿಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಕೂಡ ಮಾಡತಕ್ಕಂಥದ್ದು ಪ್ರಣತ್.